ಯಾವ ವಿಷಯ ಇನ್ನು ಮುಂದೆ ಈ ಭಾರತದಲ್ಲಿ ನಡೆಯುತ್ತದೆ ಅಂತ ನಾನು ಭಯಪಟ್ಟು ನನ್ನ ಕೆಲಸವನ್ನು ನಾನು ರಾಜೀನಾಮೆ ಮಾಡಿ ಬೇರೆ ಒಂದು ಪೊಲಿಟಿಕಲ್ ಆ್ಯಕ್ಟಿವಿಟಿಗೆ ಬಂದಿದ್ದೀನೋ, ಅದು ಈಗ ನನ್ನ ಕಣ್ಣು ಮುಂದೆ ನಡೆಯುವ ಒಂದು ಪರಿಸ್ಥಿತಿ ನನಗೆ ಕಾಣ್ತಾ ಇದೆ. ಆದರೆ ನನಗೆ ಈ ವಿಷಯ ಚೆನ್ನಾಗಿ ಗೊತ್ತಿದೆ, ಈ ಒಂದು ಭಾರತದನ್ನು ಪ್ರೀತಿ ಮಾಡುವರೇ ಜಾಸ್ತಿ ನಮ್ಮ ಜಿಲ್ಲೆಗಳಲ್ಲಿ. ಇವತ್ತು ಭಾಳ ಜನ ಟಿ ವಿಯಲ್ಲಿ ಬರುವ ವಿಷಯಗಳೆಲ್ಲ ನೋಡಿ ಹೊರಗಡೆ ಏನು ಹೇಳ್ತಾರೆ ಅಂದರೆ, ಇಡೀ ಕೋಸ್ಟಲ್ ಕರ್ನಾಟಕ ಒಂದು ಕೊಮ್ಮುವಾದ ಒಂದು ಪರಿಸ್ಥಿತಿಗೆ ಹೋಗಿದೆ. ಇವತ್ತು ಮಕ್ಕಳನ್ನು ಈ ಥರ ಈ ಶಕ್ತಿಗಳು ತಿರುಗಿಸಿ ಒಬ್ಬರಿಗೊಬ್ಬರಿಗೆ ಎದುರು ಮಾಡಿ ಒಂದು ವ್ಯವಸ್ಥೆಗಳು ನಡೀತಾ ಇದೆ ಅಂದರೆ ಎಷ್ಟು ಕಷ್ಟ ಪರಿಸ್ಥಿತಿಗೆ ಹೋಗಿರ್ಬೋದು ಅಂತ ಇಡೀ ದೇಶವನ್ನೇ ನಮ್ಮ ಜಿಲ್ಲೆಗಳನ್ನು ನೋಡಿ ಈಗ ಒಂಥರ ಆಶ್ಚರ್ಯಗೊಂಡಿದೆ. ಆದರೆ ಅಲ್ಲಿ ಕೆಲಸ ಮಾಡಿರುವ ನನಗೆ ಗೊತ್ತು, ಇಂಥ ದ್ವೇಷವನ್ನು ಬೆಳೆಸುವವರು ನಮ್ಮಲ್ಲಿ ಬಹಳ ಕಡಿಮೆ, ಮೈಕ್ರೋ ಮೈನಾರಿಟಿ ಅಂತ ನಾನು ಹೇಳ್ಬೋದು. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಶಿವಮೊಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಇವತ್ತು ಏನು ಒಂಥರ ಒಂದು ದೃಷ್ಟಿ ತೋರಿಸ್ತಾ ಇದ್ದಾರೆ ಅಂದರೆ, ಮಕ್ಕಳು ಕರ್ನಾಟಕದಲ್ಲಿ ಭಾಳ ಒನ್ ಸೈಡ್ ಆಗಿದ್ದಾರೆ ಅಂತ, ಅದನ್ನು ನಾವು ಬಿಡಿಸಬೇಕು. ಎರಡನೆಯದು, ನಮ್ಮ ಗೆಳೆಯರು, ನಮ್ಮ ಶಾಲೆಯಲ್ಲಿರುವ ಗೆಳೆಯರು, ನಾವೇ ಅವರ ವಿಭಿನ್ನತೆಯನ್ನು, ಅವರ ಧರ್ಮವನ್ನು, ಅವರ ಆಚರಣೆಯನ್ನು ಕಾಪಾಡುವ ಅವರ ಒಂದು ಹ್ಯಾಬಿಟ್ಸನ್ನು, ಅವರ ಒಂದು ರಿಲಿಜಿಯಸ್ ಪ್ರಾಕ್ಟೀಸಸನ್ನು ಪ್ರೊಟೆಕ್ಟ್ ಮಾಡುವ ಒಂದು ರೆಸ್ಪಾನ್ಸಿಬಿಲಿಟಿ ನಮಗೆಲ್ಲರಿಗೂ ಇದೆ. ಸೊ ನನಗೆ ದೊಡ್ಡವರ ಮೇಲೆ ಅಷ್ಟು ನಂಬಿಕೆ ಇಲ್ಲ, ಆದರೆ ತಮ್ಮ ಮೇಲೆ ತುಂಬ ನಂಬಿಕೆ ಇದೆ. ಹಾಗಾಗಿ ನೀವು ನಿಮ್ಮ ನಿಮ್ಮ ಶಾಲೆಗಳಲ್ಲಿ, ನಿಮ್ಮ ನಿಮ್ಮ ಮಕ್ಕಳಲ್ಲಿ ನೀವು ಇದನ್ನು ನಿರ್ಧಾರ ತಗೊಂಡು ತಮ್ಮ ತಮ್ಮ ಗೆಳೆಯರನ್ನು, ಅವರ ಒಂದು ಧರ್ಮವನ್ನು, ಅವರ ಒಂದು ಆಚರಣೆಯನ್ನು ಪ್ರೊಟೆಕ್ಟ್ ಮಾಡುವುದಕ್ಕೆ ತಾವೆಲ್ಲ ಮುಂದುವರಬೇಕು. ಅದು ಓಪನ್ ಆಗಿ ತೋರಿಸ್ಬೇಕು, ಅದು ನೀವೆಲ್ಲ ಮಾಡ್ತೀರಾ ಅಂತಲೇ ನಾನು ನಿಮಗೆ ಅಪೀಲ್ ಮಾಡ್ತಾ ಇದ್ದೀನಿ. ಖಂಡಿತ ನನ್ನ ಅಪೀಲನ್ನು ನೀವು ಕನ್ಸಿಡರ್ ಮಾಡ್ತೀರಿ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಐ ಆಲ್ಸೋ ಹ್ಯಾವ್ ಅ ರಿಕ್ವೆಸ್ಟ್ ಫಾರ್ ದ ಪೇರೆಂಟ್ಸ್, ದಯವಿಟ್ಟು ಎಲ್ಲ ದೊಡ್ಡವರು ನೀವು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ನೋಡಿಕೊಂಡು ನಾವು ಎಷ್ಟುವರೆಗೆ ಸೈಲೆಂಟಾಗಿ ಕೂತಿದ್ದೇವೋ ಅಷ್ಟುವರೆಗೆ ಇದೆಲ್ಲ ನಮ್ಮ ಮಕ್ಕಳಿಗೂ ಬರ್ತದೆ ಈ ಬೆಂಕಿಗಳು. ಹಾಗಾಗಿ ಈ ದ್ವೇಷದ ಬೆಂಕಿಯನ್ನು ಈಗಲೇ ನಿಲ್ಲಿಸಲಿಕ್ಕೆ ತಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕು.